ಯಶಸ್ಸು ಸಿಗಬೇಕು ಅಂತಂದರೆ ಯಾವಾಗಲೂ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಅನುಭವದ ಮಾತು ಹೇಳ್ತದೆ. ಈ ಮಾತು ಬರೀ ವ್ಯಕ್ತಿಗಳಿಗಷ್ಟೇ ಸೀಮಿತವಾಗಿಲ್ಲ, ಸಂಘ ಸಂಸ್ಥೆಗಳು ಸಂಘಟನೆಗಳಿಗೂ ಸಹಿತ ಇದು ಅನ್ವಯಿಸ್ತದೆ. ಇಲ್ಲಿ ಗುರು ಅಂತಂದರೆ ಒಬ್ಬ ಯೋಗ್ಯ ಮಾರ್ಗದರ್ಶಕ. ನಮ್ಮ ದೂರದರ್ಶನದ ಚಂದನ ವಾಹಿನಿ ಬೆಳೆದು ಬಂದ ರೀತಿಯನ್ನು ನೋಡಿದರೆ ಇದರ ಮಾರ್ಗದರ್ಶಕ ಅಂತಂದರೆ ನಿರ್ದೇಶಕರ ಪ್ರಯತ್ನ ಪ್ರಯೋಗಗಳು ಸಹಿತ ನಮ್ಮ ಕಣ್ಣು ಮುಂದೆ ಬರ್ತವೆ. ಸಿಹಿಯಾದ ಸವಿಯಾದ ಸಂಗೀತದ ಮಧುರ ಮಂಜುಳಗಾನದಂತಹ ಕಾರ್ಯಕ್ರಮಗಳು, ಹಾಗೆಯೇ ದೇಶಭಕ್ತಿಯನ್ನು ಹೆಚ್ಚಿಸುವಂತಹ ಭಾವಪೂರ್ಣವಾದಂತಹ ಯೋಧ ನಮನದಂತಹ ಕಾರ್ಯಕ್ರಮಗಳು, ಸುದ್ದಿ ಸಂದರ್ಶನಗಳನ್ನು ಬಿಟ್ಟು ಮುನ್ನಡೆದರೆ ವೀಕ್ಷಕರಿಗೆ ತತ್ವ ರಸಾನುಭವವನ್ನೇ ಉಣಿಸಿದಂತಹ ವಾಹಿನಿ ನಮ್ಮ ಚಂದನ ವಾಹಿನಿ. ಹೀಗೆ ಪರಿಪೂರ್ಣವಾದ ವಿಷಯಗಳನ್ನು ಒಳಗೊಂಡಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ವಾಹಿನಿಯನ್ನು ಬೆಳೆಸಿದವರು ದೂರದರ್ಶನದ ನಿರ್ದೇಶಕರಾಗಿದ್ದಂತಹ ಮಹೇಶ್ ಜೋಶಿಯವರು. ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಮೋಡಿ ಮಾಡುವಂತೆ ವೀಕ್ಷಕರನ್ನೆಲ್ಲ ಮೋಡಿ ಮಾಡುತ್ತಾ ತಮ್ಮ ಕಾರ್ಯಕ್ರಮಗಳನ್ನು ರೂಪಿಸುವ ಚಾಣಕ್ಷತನದಿಂದ ವಾಹಿನಿಯನ್ನು ಮುನ್ನಡೆಸುತ್ತಾ ಬಂದಿರುವವರು ಮಹೇಶ್ ಜೋಶಿಯವರು. ನಮಸ್ಕಾರ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ತಮಗೆ ನನ್ನ ಗೌರವದ ನಮಸ್ಕಾರ. ವಸಂತಲಕ್ಷ್ಮಿಯವರು ಪರಿಚಯ ಮಾಡಬೇಕಾದ್ರೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥವರು ಚಾಣಕ್ಷತನ ಇದೆ ಅಂತಕ್ಕಂಥದ್ದನ್ನು ಹೇಳಿದರು. ನಾನು ಖಂಡಿತವಾಗಿಯೂ ಮಾರ್ಗದರ್ಶನವನ್ನು ಮಾಡ್ತಕ್ಕಂತಹ ಮಟ್ಟವನ್ನು ನಾನು ಮುಟ್ಟಿಲ್ಲ. ನಾನು ಇಲ್ಲಿ ಕನ್ನಡದ ಸೇವಕನಾಗಿ ವೀಕ್ಷಕರ ಸೇವಕನಾಗಿ ಬಂದಿದ್ದೆ. ಚಾಣಾಕ್ಷತನ ಅನ್ನುವಂಥದ್ದಿಲ್ಲ, ಪ್ರಾಮಾಣಿಕತೆ ಇದೆ. ಏನೇ ಮಾಡಿದರೂ ಸಹಿತ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂತಹ ಹಂಬಲ ಇದೆ. ಹಾಗಾಗಿ ಈ ಸೇವಾ ಮನೋಭಾವ ನನ್ನಲ್ಲಿರ್ತಕ್ಕಂಥದ್ದು, ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಅನ್ನೋದು, ಇವೆರಡೇ ನನಗನ್ಸೋ ಮಟ್ಟಿಗೆ ದೂರದರ್ಶನ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಖಂಡಿತವಾಗಲೂ ನಿಮ್ಮ ಆರಂಭದ ದಿನಗಳನ್ನು ನಾವೆಲ್ಲ ನೋಡ್ತಾ ಬಂದರೆ ನೀವು ಬೆಳೆದ ಪರಿ ಅದ್ಭುತವಾದದ್ದು. ಆ ಅರ್ಥದಲ್ಲಿ ಚಾಣಕ್ಷತನ ಅಥವಾ ಬುದ್ಧಿವಂತಿಕೆಯ ಇನ್ನೊಂದು ರೂಪದಲ್ಲಿ ಆ ಶಬ್ದವನ್ನು ಪ್ರಯೋಗಿಸಿದೆ. ನೀವು ಬೆಳೆದ ಪರಿ ಮಾತ್ರ ಅದ್ಭುತವಾಗಿದೆ. ಆ ವಿಷಯಕ್ಕೆ ಬರೋಕ್ಕೆ ಮೊದಲು ನಾನು ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ನೀವು ಯಾವ ರೀತಿಯಲ್ಲಿ ಮೇಲೆ ಬಂದ್ರಿ ಅದನ್ನು ನಿಮ್ಮ ಬಾಲ್ಯದಿಂದಲೇ ಆರಂಭಿಸೋಣ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಯಶಸ್ಸಿನ ಹೆಜ್ಜೆಗಳನ್ನು ನಿಮ್ಮ ಬಾಲ್ಯದಿಂದ ಗುರುತಿಸ್ತಾ ಹೋಗೋದಾಯಿತು ಅಂತಂದರೆ ನಿಮ್ಮ ಬಾಲ್ಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ. ಅವಿಭಾಜಿತವಾದಂತಹ ಧಾರವಾಡ ಜಿಲ್ಲೆ, ಈಗ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ನಾನು ಹುಟ್ಟಿದೆ. ಚಿಕ್ಕವನಿರಬೇಕಾದ್ರೆ ನಮ್ಮ ತಂದೆಯನ್ನು ಕಳ್ಕೊಂಡೆ. ಬಡತನ ಏನು ಅನ್ನೋದನ್ನು ಅನುಭವಿಸಿದೆ. ಯಾರು ಬಡತನದಿಂದ ಬಂದಿರ್ತಾರೆ ಅವರಿಗೆ ಜೀವನದ ಮಹತ್ವ ಗೊತ್ತಿರುತ್ತೆ. ಜೀವನದ ಮಹತ್ವವನ್ನು ತಿಳ್ಕೊಂಡೆ. ನನ್ನ ಜೀವನ ಕಷ್ಟಕರವಾಗಿರ್ತಕ್ಕಂಥದ್ದು, ಅದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಮೊಟ್ಟ ಮೊದಲನೇದಾಗಿ ನಾನು ನನ್ನ ಚಪ್ಪಲಿಯನ್ನು ಹಾಕ್ಕೊಂಡಿರೋದು ಬಿ ಎ ಫಸ್ಟ್ ಇಯರ್ ಓದ್ತಾ ಇರಬೇಕಾದ್ರೆ. ಅಲ್ಲಿವರೆಗೆ ನಾನು ಬರೀ ಕಾಲದ ಓಡಾಡ್ತಾ ಇದ್ದೆ. ಬಹಳ ಕಷ್ಟದಲ್ಲಿ ಬಾಲ್ಯವನ್ನು ಕಳೆದು ಮೇಲೆ ಬಂದಿದ್ದೆ. ಖಂಡಿತವಾಗಿಯೂ ಆ ಕಷ್ಟವನ್ನು ನೆನೆಸ್ಕೊಂಡಾಗ ನನಗೆ ದುಡ್ಡಿನ ಮಹತ್ವನೂ ಗೊತ್ತಾಗತ್ತೆ. ನನ್ನ ತರಹ ಅನೇಕರು ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಸಹಿತ ನನಗೆ ಅರಿವಿದೆ. ಹಾಗಾಗಿ ನನ್ನ ಕಾರ್ಯಕ್ರಮವನ್ನು, ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದರೆ ನನ್ನ ದೃಷ್ಟಿ ಇರತಕ್ಕಂತಹದ್ದು
ಸಾಮಾನ್ಯರು, ಕಷ್ಟಪಡ್ತಕ್ಕಂಥವ್ರು, ಶ್ರಮಜೀವಿಗಳು, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬಡದಾಡ್ತಕ್ಕಂಥವ್ರು, ಹೋರಾಡ್ತಕ್ಕಂಥವ್ರು, ಅಂಥವ್ರನ್ನ ನಾನು ಗಮನದಲ್ಲಿಟ್ಕೊಳ್ತೀನಿ. ಬಾಲ್ಯ ನನಗೆ ನಿಜವಾಗಲೂ ಸಹಿತ ಮಾರ್ಗದರ್ಶನವನ್ನು ಮಾಡಿತು. ನೀವೇನು ನಾನು ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ನನ್ನ ಬಾಲ್ಯ ಮಾಡಿತು. ನಮ್ಮ ತಾಯಿ ಭಾಳ ಕಷ್ಟಪಟ್ಟರು. ನಾವು ಸ್ವಲ್ಪ ಆರ್ಥಿಕವಾಗಿ ಒಳ್ಳೆಯ ಸ್ಥಿತಿಗೆ ಬಂದಾಗಲೂ ಸಹಿತ ನಮ್ಮ ತಾಯಿ ಎರಡು ಸೀರೆ ಬಿಟ್ಕೊಂಡು ಮೂರನೇ ಸೀರೆ ತಗೊಳ್ಳಲಿಲ್ಲ. ಇಂತಹ ಹಿನ್ನೆಲೆಯಲ್ಲಿ ಬಂದಾಗ ಮೌಲ್ಯಗಳು ಹೇಗಿರುತ್ತೆ ಅನ್ನೋದನ್ನು ನಾನು ಬಳಸ್ಕೊಂಡೆ. ಈ ಮೌಲ್ಯಗಳನ್ನು ಅಳವಡಿಸಿಕೊಂಡಂತಹದ್ರಿಂದ ಎಲ್ಲೋ ನೀವೇನು ಹೇಳಿದ್ರಿ, ಗುರಿ ಇರಬೇಕು ಅಂತಕ್ಕಂಥದ್ದು, ಗುರು ಇರಬೇಕು ಅಂತಕ್ಕಂಥದ್ದು, ನನಗನ್ಸೋ ಮಟ್ಟಿಗೆ ನನಗೆ ಮಾರ್ಗದರ್ಶಕರು ಯಾರು ಅಂದರೆ ನಮ್ಮ ತಾಯಿ ಮತ್ತು ನಮ್ಮ ದೊಡ್ಡಣ್ಣ. ನಾನು ನೋಡದೇ ಇರ್ತಕ್ಕಂತಹ ದೇವರನ್ನಾಗಲಿ ಅಥವಾ ಕಾಣದೇ ಇರತಕ್ಕಂತಹ ಮಹಾಪುರುಷನನ್ನಾಗಲಿ ನಾನು ನನ್ನ ಮಾರ್ಗದರ್ಶಕ ಅಂತ ಹೇಳೋದಿಲ್ಲ. ಜೀವನದಲ್ಲಿ ಎದುರುಗಡೆ ಇರತಕ್ಕಂಥ ಕಷ್ಟಪಟ್ಟಂತಹ ನಮ್ಮ ತಾಯಿ, ಇಡೀ ಕುಟುಂಬದಕ್ಕೋಸ್ಕರವಾಗಿ ಮದುವೆಯನ್ನು ಮಾಡಿಕೊಳ್ಳದೆ ಬ್ರಹ್ಮಚಾರಿಗಿರ್ತಕ್ಕಂಥ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ನಮ್ಮ ಅಣ್ಣ, ಇವರೇ ನನಗೆ ಮಾದರಿಯಾಗಿದ್ದಾರೆ. ಬಾಲ್ಯದಲ್ಲಿ ಒಂದು ಕಷ್ಟಪಟ್ಟು ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರಿ. ಅದರಲ್ಲಿ ತ್ಯಾಗಮಯಿಯಾದಂತಹ ಹಿರಿಯರ ಆಶೀರ್ವಾದದಲ್ಲಿ ನೀವು ನಿಮ್ಮ ಬಾಲ್ಯವನ್ನು ಕಳೀತಾ ಬಂದ್ರಿ. ಖಂಡಿತ. ಆಮೇಲೆ ಮುಂದೆ ನಿಮ್ಮ ವಿದ್ಯಾಭ್ಯಾಸ, ಈಗ ಇದು ಬೊಮ್ಮನಹಳ್ಳಿಯಲ್ಲಿ ನಿಮ್ಮ ಬಾಲ್ಯ, ನಿಮ್ಮ ಜನನ ಆಯಿತು ಅಂತೀರಾ, ಮುಂದೆ ವಿದ್ಯಾಭ್ಯಾಸ ಆ ಊರಿನಲ್ಲೇ ಆಯ್ತಾ ಅಥವಾ ಬೇರೆ ಊರಿಗೆ ನೀವು ಹೋಗಬೇಕಾಯ್ತಾ? ನಾನು ಹೇಳಿದೆ ತಮಗೆ, ಇನ್ನೂ ಕೂಸು ಇರಬೇಕಾದ್ರೆ ನಮ್ಮ ತಂದೆಯನ್ನು ಕಳ್ಕೊಂಡಾಗ ನಮಗೆ ಆಸ್ತಿ ಯಾವುದು ಇಲ್ಲ. ಹಾಗಾಗಿ ನಮ್ಮ ದೊಡ್ಡಣ್ಣ ಕೆಲಸಕ್ಕೋಸ್ಕರವಾಗಿ ಬೊಮ್ಮನಹಳ್ಳಿಯನ್ನು ಬಿಡಬೇಕಾಯಿತು. ನಾವು ಮುಂದೆ ಧಾರವಾಡಕ್ಕೆ ಬಂದೆ. ಧಾರವಾಡದಲ್ಲಿ ಒಂದನೇ ಕ್ಲಾಸಿನಿಂದ ಎಂಟನೇ ಕ್ಲಾಸ್ವರೆಗೆ ನಾನು ಅಭ್ಯಾಸವನ್ನು ಮಾಡಿದೆ. ಗಂಡು ಮೆಟ್ಟಿನ ನಾಡಿನಲ್ಲಿ ಖಂಡಿತವಾಗಿ. ಆಮೇಲೆ ನನಗೆ ಧಾರವಾಡ ಅಂತಂದರೆ ಒಂದು ಕವಿಗಳು, ಸಾಹಿತಿಗಳು, ಸಂಗೀತಗಾರರು, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಧಾರವಾಡದಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರು. ಬಾಲ್ಯ ಅಮೂಲ್ಯವಾಗಿರ್ತಕ್ಕಂಥದ್ದು. ಆ ಬಾಲ್ಯದಲ್ಲಿ ನಾವು ಏನೇನು ಆಟ ಆಡಿದ್ವಿ ಇವತ್ತು ನನಗೆ ಭಾಳ ಹಸಿರಾಗಿ ನಿಂತಿದೆ ಅದು. ಆಮೇಲೆ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಒಂದು ಅಥವಾ ಎರಡು ಘಟನೆಯನ್ನು ಹೇಳಬೇಕನ್ಸತ್ತೆ. ನಾನು ಬಡತನದಿಂದ ಬಂದೆ ಅಂತೇಳಿದೆ. ನಮ್ಮ ಮನೆ ಧಾರವಾಡದ ಮಾಳಮಡ್ಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹತ್ತಿರ ಇತ್ತು. ನಮ್ಮ ಮನೆ ಎದುರುಗಡೆ ಒಬ್ಬ ಕಟ್ಟಿಗೆ ಒಡೆಯೋನಿದ್ದ, ಇಮಾಮ್ ಸಾಬ ಅಂತ. ಅವನು ಪಾಪ, ಅವನಿಗೇ ಕಟ್ಟಿಗೆ ಒಡೆದು ಜೀವನವನ್ನು ಮಾಡ್ತಕ್ಕಂಥವ್ನು. ನಮ್ಮ ಮನೆಯಲ್ಲಿ ನಾನೇನಾದ್ರು ಗಲಾಟೆ ಮಾಡಿ ಹೇಳ್ತಾ ಇದ್ದಾರೆ, ಅವನು ಕೊಡ್ಲಿಯನ್ನು ಬೀಸಾಕಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದ. ಓದಕ್ಕೆ ಬರದೇ ಇರತಕ್ಕಂಥ ಇಮಾಮ್ ಸಾಬ, ನಾನು ಮೊದಲನೇ ರ್ಯಾಂಕ್ ಬಂದಿದ್ದೀನಿ ಅಂತಂದರೆ ಆ ಮಾರ್ಕ್ಸ್ ಕಾರ್ಡನ್ನು ಹಿಂದೆ ಮುಂದೆ ನೋಡಿ ನನಗೆ ನಾಲ್ಕು ಅಣಿ ಕೊಟ್ಟ. ಆ ನಾಲ್ಕು ಅಣಿ ನನಗೆ ನಿಜವಾಗಲೂ ಜೀವನದಲ್ಲಿ ಸ್ವರ್ಗವನ್ನು ನಾನು ನೋಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆ ನಾಲ್ಕಣಿ ಸಿಕ್ಕಾಗ ನನಗೆ ಸ್ವರ್ಗ ಸಿಕ್ಕಾಗಾಯಿತು. ಒಂದು ಅವಾಗ ಒಂದು ಪೈಸೆಗೆ ಐದು ಬ್ಯಾಗ್ಡಿ ಚಾಕ್ಲೇಟ್ ಬರ್ತಾ ಇತ್ತು. ನಾನು ನಾಲ್ಕಣದಲ್ಲಿ ಇಡೀ ಎರಡು ಜೋಬಲ್ಲೂ ಚಾಕ್ಲೇಟ್ ತೊಗೊಂಡು ಇಡೀ ಊರಿಗೆ ಹಂಚಿ ಇಮಾಮ್ ಸಾಬ ಕೊಟ್ಟ, ಇಮಾಮ್ ಸಾಬ ಕೊಟ್ಟ ಅಂತ. ಇನ್ನೊಂದು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ದುಡಿಯೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಮೊಟ್ಟ ಮೊದಲನೆಯ ಸಂಬಳವನ್ನು ನಮ್ಮ ತಾಯಿಗೆ ಹೇಳಿ, ನಮ್ಮ ದೊಡ್ಡಣ್ಣನಿಗೆ ಹೇಳಿ ಆ ಇಮಾಮ್ ಸಾಬಿಗೂ ಕೊಟ್ಟೆ. ಬಹಳ ಸಂತೋಷದ ಕೆಲಸ, ಬಹಳ ದೊಡ್ಡ ಕೆಲಸ. ಪ್ರೀತಿಗೆ ಜಾತಿ ಮತಗಳ ಅಡೆತಡೆಗಳು, ಜಾತಿ ಅನ್ನುವಂಥದ್ದು ನನ್ನ ಜೀವನದಲ್ಲೇ ಇಲ್ಲ. ಯಾವ ಜಾತಿ ಆಗಲಿ ಯಾವ ಧರ್ಮ ಆಗಲಿ ನಾನು ನೋಡ್ತಕ್ಕಂಥದ್ದು ಮಾನವೀಯ ಗುಣಗಳು. ಇದನ್ನು ಸಹಿತ ನನಗೆ ಧಾರವಾಡ ಭಾಳ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ನಾನು ಹೇಳಿದೆ ಇಮಾಮ್ ಸಾಬ, ಇಮಾಮ್ ಸಾಬ ಅಂದ ತಕ್ಷಣ ಮತ್ತೆ ನನಗೆ ಜ್ಞಾಪಕ ಆಗ್ತಕ್ಕಂಥದ್ದು ಶರೀಫರು, ಗೋವಿಂದ ಭಟ್ರು. ಎಲ್ಲೋ ಶರೀಫರ ರೂಪದಲ್ಲಿಯೇ ನಮ್ಮ ಇಮಾಮ್ ಸಾಬ ಬಂದೇನು ಅನ್ನುವಂಥ ಹಾಗೆ. ಆ ಎರಡನೇದಾಗಿ ನಮ್ಮ ಮೇಷ್ಟು ಪತ್ತಾರ್ ಮಾಸ್ತರು ಅಂತ ಧಾರವಾಡದಲ್ಲಿ, ಗಾಂಧಿಯನ್ನು ನೋಡಲಿಲ್ಲ ನಾನು, ಆದರೆ ಗಾಂಧಿಯಿಂದ ಪ್ರಭಾವಿತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೋಡಿದೆ. ಕೊನೆ ತನಕನೂ ಸಹಿತ ಅವರು ಚಪ್ಪಲಿ ಹಾಕಲಿಲ್ಲ. ಇವರ ಎಲ್ಲರ ಆದರ್ಶ ನನಗೆ ಶಾಲೆಯಿಂದಲೇ ನನಗೆ ರಕ್ತಗತವಾಗಿ ಬಂತು ಅಂತಕ್ಕಂಥವ್ರು. ಧಾರವಾಡದ ಒಂದು ಪ್ರಭಾವ ನಿಮ್ಮ ವ್ಯಕ್ತಿತ್ವದ ಮೇಲೆ ಬಹಳಷ್ಟು ಆಗಿದೆ. ಅದು ಸಾಹಿತ್ಯ ಇರಬಹುದು,
ಜಾತಿ ಮತ ಪಂಥಗಳ ಬಗ್ಗೆ ನಿಮ್ಮ ಒಂದು ದೃಷ್ಟಿಕೋನವನ್ನು ರೂಪಿಸಿಕೊಳ್ಳೋ ದೃಷ್ಟಿಯಲ್ಲಾಗಿರ್ಬೋದು. ನೀವು ಅಂದ್ರೆ ಧಾರವಾಡದಲ್ಲಿ 8ನೇ ತರಗತಿವರೆಗೆ ನಿಮ್ಮ ವಿದ್ಯಾಭ್ಯಾಸ ಆಯಿತು. ಆಮೇಲೆ ಮುಂದೆ ನಾನು ಬೆಂಗಳೂರಿಗೆ ಬರಬೇಕಾಯಿತು. ನಮ್ಮ ದೊಡ್ಡಣ್ಣ ಬೆಂಗಳೂರಿಗೆ ವರ್ಗಾವಣೆ ಆದರು, ಹಾಗಾಗಿ ಬೆಂಗಳೂರಿಗೆ ಬರಬೇಕಾಯಿತು. ಆಚಾರ್ಯ ಪ್ರಾಚಾರ್ಯ ಕಾಲೇಜಲ್ಲಿ 9, 10 ಮತ್ತು PUC ಮೊದಲನೇ ವರ್ಷ, PUC 2ನೇ ವರ್ಷ ಓದಿದೆ. ನನ್ನ ಜೀವನದಲ್ಲಿ ಬದಲಾವಣೆ ತಂದಂತಹ ಘಟನೆ ಅಂದರೆ ನಾನು 2ನೇ PUC ಫೇಲ್ ಆದೆ, ನಪಾಸಾದೆ. ನಪಾಸಾಗಿರ್ತಕ್ಕಂಥದ್ದೇ ನನ್ನ ಜೀವನದ ತಿರುಗನ್ನು ಕೊಟ್ಟಿರ್ತಕ್ಕಂಥದ್ದು. 1 ವರ್ಷ ಹೋಗ್ಬಿಡ್ತು, ನನ್ನ ಸ್ನೇಹಿತರೆಲ್ಲ ಮುಂದೆ ಹೋಗ್ಬಿಟ್ರು, ಜನರು ಆಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು. ಆಗ ನಾನು ರಾಮಕೃಷ್ಣಾಶ್ರಮಕ್ಕೆ ಹೋದೆ. ರಾಮಕೃಷ್ಣಾಶ್ರಮದಲ್ಲಿ ಲೈಬ್ರರಿಗೆ ಹೋದಾಗ ಅಲ್ಲೊಂದು ವಾಕ್ಯವನ್ನು ಬರೆದಿದ್ದು ಇಂಗ್ಲೀಷ್ನಲ್ಲಿ, ಫಾರ್ ಹ್ಯಾವಿಂಗ್ ಬಾರ್ನ್ ಆಸ್ ಹ್ಯೂಮನ್ ಬೀಯಿಂಗ್ ಲೀವ್ ಎನ್ ಇಂಡೆಲಿಬಲ್ ಮಾರ್ಕ್ ಅಂತ ಸ್ವಾಮಿ ವಿವೇಕಾನಂದ. ನನಗೆ ಇಂಡೆಲಿಬಲ್ ಅನ್ನೋದು ಅರ್ಥ ಆಗಲಿಲ್ಲ. ಅಲ್ಲಿರ್ತಕ್ಕಂಥ ಸ್ವಾಮಿಗಳನ್ನು ಕೇಳಿ, ವಾಟ್ ಇದು, ಏನಿದು ಇಂಡೆಲಿಬಲ್ ಅಂದರೆ ಅಂತ. ನನಗೆ ಆ ಟೈಮ್ ಆ ಸಂದರ್ಭದಲ್ಲಿ ನನಗೆ ಇಂಗ್ಲೀಷು ಸಹಿತ ಸರಿಯಾಗಿ ಬರ್ತಾಯಿರಲಿಲ್ಲ. ಆವಾಗ ಅವರು ಇಂಡೆಲಿಬಲ್ ಅಂದರೆ ಅಳಿಸಲಾಗದಿರ್ತಕ್ಕಂಥದ್ದು ಅಂತ ಹೇಳಿದಾಗ ಅವತ್ತೇ ನಾನು ನಿರ್ಧಾರ ಮಾಡಿದೆ, ನನ್ನ ಜೀವನದಲ್ಲಿ ಇನ್ನು ಯಾವತ್ತೂ ಅಳಿಸಲಾರದಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ. ಹಾಗಾಗಿ ಆ 2ನೇ PUC ನಾನು ಫೇಲಾಗಿರ್ತಕ್ಕಂಥದ್ದು ಜೀವನದ ಗತಿಯನ್ನು ಬದಲಾವಣೆ ಮಾಡತಕ್ಕಂಥದ್ದು. ನಾನು ಬರೀ ಪುಸ್ತಕಗಳಲ್ಲಿ ಓದಿದ್ದೆ ಸೋಲೆ ಗೆಲುವಿನ ಸೋಪಾನ ಅಂತ. ಬಹುಶಃ ಅದು ನಿಮ್ಮ ಜೀವನದಲ್ಲಿ ಅದೇ ಒಂದು ಒಳ್ಳೆ ಉದಾಹರಣೆಯನ್ನು, ಖಂಡಿತ ನಿಮ್ಮ ಜೀವನನೇ ಉದಾಹರಣೆ ಅನ್ಬೋದು. ಆಮೇಲೆ ಆ ಸಂದರ್ಭದಲ್ಲಿ ನಾನು ಸಂಪೂರ್ಣವಾಗಿ ವಿವೇಕಾನಂದರನ್ನು ಅಧ್ಯಯನ ಮಾಡಿದೆ. ಒಂದು ವಿವೇಕಾನಂದರು, ಇನ್ನೊಂದು ರಾಘವೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿ. ಸೊ ಇವೆರಡರ, ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ನಾನು ನೇರವಾಗಿ ಮಾತನಾಡಲಿಕ್ಕಾಗದೇ ಇದ್ದರೂ ಸಹಿತ ಭಾವನಾತ್ಮಕವಾಗಿ ಅಂತರಂಗದಿಂದ ಯಾವಾಗಲೂ ಮಾತನಾಡ್ತಾ ಇರ್ತೀನಿ. ಇವೆರಡೂ ನನಗೆ ಇವತ್ತಿನವರೆಗೆ ಕಾಪಾಡಿಕೊಂಡು ಬಂದಿರತಕ್ಕಂಥ. ಆದರ್ಶ ಆಧ್ಯಾತ್ಮಗಳನ್ನು ನಿಮ್ಮ ಯೌವನದ ವಯಸ್ಸಿನಲ್ಲೇ ರೂಢಿಸ್ಕೊಂಡ್ರಿ ನೀವು. ಹೌದು ಹೌದು. ಆಮೇಲೆ ಕಾಲೇಜು, ಆಮೇಲೆ ನ್ಯಾಷನಲ್ ಕಾಲೇಜಿಗೆ ಬಂದೆ. ನ್ಯಾಷನಲ್ ಕಾಲೇಜಲ್ಲಿ ಕನ್ನಡದ ಐಚ್ಛಿಕ ಕನ್ನಡವನ್ನು ತಗೊಂಡು ಅಲ್ಲಿ ಓದಿದೆ. ಮುಂದೆ IAS ಪರೀಕ್ಷೆ ಮಾಡಬೇಕು ಅಂಥೇಳಿ ಹೋರಾಟ. ಆಮೇಲೆ ಲೇಬರ್ ಲಾ ಮಾಡಿದೆ, ಪರ್ಸನಲ್ ಮ್ಯಾನೇಜ್ಮೆಂಟ್ ಮಾಡಿದೆ, ಜರ್ನಲಿಸಮ್ ಮಾಡಿದೆ. ಅಂದರೆ ಇದು ನ್ಯಾಷನಲ್ ಕಾಲೇಜಲ್ಲಿ ಪದವಿ ಶಿಕ್ಷಣ ಮುಗಿದ ಮೇಲೆ ಮಾಸ್ಟರ್ ಡಿಗ್ರಿ ಇದೆ. ಆಮೇಲೆ ಇಂಡಿಯನ್ ಸ್ಟಾಫ್ ಮ್ಯಾನೇಜ್ಮೆಂಟಲ್ಲಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ. ಒಂದು ಘಟನೆಯನ್ನು ಹೇಳಲಿಕ್ಕೆ ಭಾಳ ಇಷ್ಟಪಡ್ತೀನಿ, ಇದು ಹೇಳಲೇಬೇಕಾಗಿರ್ತಕ್ಕಂಥದ್ದು. ನಾನು 2ನೇ PUC ಫೇಲ್ ಆದಾಗ ಜ್ಯೋತಿಷ್ಯ ಕೇಳಕ್ಕೆ ಹೋದರು. ಜ್ಯೋತಿಷಿಗಾರ ಹೇಳ್ದ, ಇವನು ಗ್ರ್ಯಾಜುಯೇಟ್ ಆಗೋದಿಲ್ಲ, ಇವನು ಕೆಲಸನೂ ಸಿಗೋದಿಲ್ಲ ಅಂತ ಹೇಳೋದು. ಅದನ್ನು ಬಂದು ನನಗೆ ಹೇಳಿದಾಗ ನಾನು ಅದನ್ನು ಸವಾಲಾಗಿ ಯಾರು ಮನೆ ಹಿರಿಯರು ಜ್ಯೋತಿಷನ್ ಕೇಳಿಕೊಂಡು, ಹೌದು, ಆವಾಗ ನಾನು ಅದನ್ನು ಸವಾಲಾಗಿ ಸಿಕ್ಕೊಂಡೆ. ಗ್ರ್ಯಾಜುಯೇಷನ್ ಆದಮೇಲೆ, ಪದವಿ ಪಡೆದ ಮೇಲೆ ನನ್ನ ಹತ್ರ 16 ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಇತ್ತು. ಎಲ್ಲಿ ಗ್ರ್ಯಾಜುಯೇಟ್ ಆಗೋದಿಲ್ಲ ಅಂತಾಯಿದ್ರು, ಎಲ್ಲಿ ಕೆಲಸನೇ ಸಿಗೋದಿಲ್ಲ ಅಂತಿದ್ರು, 16 ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಇವತ್ತುವರೆಗೂ ನನ್ನ ಹತ್ರ ಭಾಳ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಅದೇ ಒಂದು ಚಾಲೆಂಜ್ ಆಗಿ, ಸವಾಲಾಗಿ, ಯಾ ಸಮಾಜ ಅಥವಾ ಮನೆಯವರು ಸವಾಲು ಎಸಗಿದ್ದನ್ನೇ ಒಂದು ಪಾಸಿಟಿವ್, ಖಂಡಿತ ಧನಾತ್ಮಕವಾಗಿ ಅದನ್ನು ನಿಮ್ಮ ಅನುಕೂಲಕ್ಕಾಗಿ ತಿರುಗಿಸ್ಕೊಂಡ್ರಿ ನಿಜವಾಗ್ಲೂ. ಆಮೇಲೆ ಇನ್ನೊಂದು, ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯ ಅನ್ನೋದು ಒಂದು ಶಾಸ್ತ್ರ, ಅದನ್ನು ನಂಬುತ್ತೇನೆ. ಆದರೆ ಆ ಜ್ಯೋತಿಷ್ಯಗಾರ ಇರ್ತಾನಲ್ಲ, ಅವನು ಭಾಳ ಅಧ್ಯಯನವನ್ನು ಮಾಡಿರಬೇಕು. ಆಧ್ಯಾತ್ಮದಲ್ಲಿ ಆಳವಾಗಿರ್ತಕ್ಕಂಥವ್ನು ಮಾತ್ರ ಜ್ಯೋತಿಷ್ಯ ಸರಿಯಾಗಿರ್ತಕ್ಕಂಥದ್ದು ಅಂತ. ನಾನು ಇತ್ತೀಚೆಗೆ ಅಬ್ದುಲ್ ಕಲಾಂ ಅವರೊಂದು ವಾಕ್ಯವನ್ನು ನೋಡಿದೆ, ನಿಮ್ಮ ಕೈಯನ್ನು ಯಾಕೆ ನೀವು ಜ್ಯೋತಿಷ್ಕಾರಕ್ಕೆ ತೋರಿಸ್ತೀರಾ, ಕೈ ಇಲ್ಲದೆ ಇರ್ತಕ್ಕಂತಹ ಸಾಧಕನ ನೀವು ನೋಡಿ ಅಂತ ಹೇಳಿದಾಗ ನಿಜವಾಗ್ಲೂ ಸಹಿತ
ಇವತ್ತು ಆ ಅಬ್ದುಲ್ ಕಲಾಂ ಅವರ ಆ ವಾಕ್ಯ ಸಹಿತ ನನಗೆ ಮಾರ್ಗದರ್ಶನ. ನಮ್ಮ ಭವಿಷ್ಯ ನಮ್ಮ ಕೈಯ ಗೆರೆಗಳಲ್ಲಿಲ್ಲ, ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ದೇಹದಲ್ಲಿದೆ. ಗೆರೆಗಳಲ್ಲಿಲ್ಲ, ಕೈಯಲ್ಲಿ, ಮುಷ್ಟಿಯಲ್ಲಿದೆ ಅಂತಕ್ಕಂಥ. ಶಿಕ್ಷಣ ನೀವು ಹೇಳಿದ್ರಿ ನ್ಯಾಷನಲ್ ಕಾಲೇಜಲ್ಲಿ ಮಾಡಿದೆ ಅಂತ, ಪುಸ್ತಕಗಳನ್ನ ಓದೋದು ಆ ಥರದಲ್ಲೇ ನೀವು ಒಳ್ಳೆಯ ವಿದ್ಯಾರ್ಥಿಯಾಗಿನೇ ಇದ್ರು ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲೂ ಹವ್ಯಾಸಗಳನ್ನ ರೂಢಿಸಿಕೊಂಡು? ನಾನು ಬುಕ್ ವರ್ಮ್ ಆಗಿರಲಿಲ್ಲ ಅಥವಾ ಪುಸ್ತಕದ ಹುಳ ಆಗಿರಲಿಲ್ಲ. ಎರಡನೇ ಪಿ ಯು ಸಿಯಲ್ಲಿ ಫೇಲ್ ಆದಮೇಲೆ ಅಧ್ಯಯನವನ್ನು ಮಾಡಿದೆ, ಎಷ್ಟು ಓದಬೇಕು ಅಷ್ಟು ಓದ್ತಾ ಇದ್ದೆ. ಆದರೆ ಎನ್ ಸಿ ಸಿಯಲ್ಲಿ ಭಾಳ ನನಗನ್ಸೋ ಮಟ್ಟಿಗೆ ಕರ್ನಾಟಕದಲ್ಲಿ ನನ್ನ ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರು ಯಾರೂ ಇರಲಿಲ್ಲ. ಚೀಫ್ ಸೆಕ್ರೆಟರಿಯಿಂದ ಆಲ್ರೌಂಡ್ ದ ಬೆಸ್ಟ್ ಕ್ಯಾಂಡಿಡೇಟ್ ಆಫ್ ದಿ ಕರ್ನಾಟಕ ಸ್ಟೇಟ್ ಅಂತ ನನಗೆ ಅವಾರ್ಡ್ ಸಿಕ್ತು. ಎನ್ ಸಿ ಸಿ ಜೊತೆಗೆ ಈ ಪೆನ್ ಫ್ರೆಂಡ್ಶಿಪ್, ಯಾಕಂದರೆ ಸ್ನೇಹದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಸ್ನೇಹ ಅಂತಕ್ಕಂಥದ್ದು ದೇವರು ಕೊಟ್ಟಂಥ ವರ, ಅದು ಜೀವನ ಮತ್ತೆ ಬರುತ್ತೆ ಅಲ್ಲೋ ಗೊತ್ತಿಲ್ಲ ನನಗೆ. ಬಂದಂಥ ಜೀವನದಲ್ಲಿ ಎಷ್ಟು ಜನ ಸ್ನೇಹಿತರನ್ನು ನಾವು ಗಳಿಸ್ಬೇಕು, ಅಷ್ಟು ಜನ ಗಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಪೆನ್ ಫ್ರೆಂಡ್ಶಿಪ್ಪಿಂದ ಸಹಿತ ನನಗೆ ಅನೇಕ ವಿದೇಶಿ ಸ್ನೇಹಿತರ ಸಹಿತ ಪರಿಚಯ ಆಯಿತು. ಇವತ್ತುವರೆಗೂ ನಾನು ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದೀರಾ ಇವತ್ತಿನವರೆಗೂ ಸಹಿತ. ಆದರೆ ಈಗ ನಿಮ್ಮ ಮಾಧ್ಯಮ ಬೇರೆ ಆಗಿರ್ಬೋದು. ಮುಂಚೆ ಎಲ್ಲ ಪೆನ್ನು ಪೇಪರ್ಗಳೇ, ಮೇಲ್ ಏರ್ ಮೇಲಲ್ಲಿ ಪತ್ರಗಳನ್ನ ಕಳಿಸ್ಬೇಕಿತ್ತು. ಇವಾಗ ಫೇಸ್ಬುಕ್ಕು, ವಾಟ್ಸ್ಆ್ಯಪ್ಗಳು, ಆ ಥರದ ಹೊಸ ತಂತ್ರಜ್ಞಾನಗಳು. ನನ್ನ ಫೇಸ್ಬುಕ್ಕು ಇವಾಗ ಮೂರೋ ನಾಲ್ಕು ಅಕೌಂಟ್ ಇದೆ, ಎಲ್ಲ ಅಕೌಂಟ್ಗಳು ಭರ್ತಿಯಾಗಿದೆ. ಅಂದರೆ ನಾನು ಏನು ಹೇಳ್ತಕ್ಕಂತಂದರೆ, ಸಾಮಾಜಿಕ ಜೀವನದಲ್ಲಿ ಸ್ನೇಹಿತರೊಂದಿಗೆ ಯಾವಾಗಲೂ ಕಾಲ ಕಳೆಯೋದನ್ನು ನಾನು ಬಹಳವಾಗಿ ಪ್ರೀತಿಸ್ತೀನಿ. ಸ್ನೇಹಕ್ಕೆ ಗೌರವವನ್ನು ಕೊಡ್ತೀನಿ, ಸ್ನೇಹಕ್ಕೆ ಮಹತ್ವವನ್ನು ಕೊಡ್ತೀನಿ. ಸ್ನೇಹಿತರಿಗೆ ಅಲ್ಲಿ ಕಷ್ಟ ಇದ್ದರೆ ಮೊದಲನೇದಾಗಿ ಅವ್ರು ಹೇಳಲಿಕ್ಕೂ ನಾನೇ ಹೋಗಿ ಸಹಾಯವನ್ನು ಮಾಡ್ತೀನಿ. ಈ ಥರ ಒಂದು 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 ಬೆಳವಣಿಗೆಯಲ್ಲಿ ನಾನು ಬಂದಿರತಕ್ಕಂಥ. ಎನ್ ಸಿ ಸಿ ನಿಮ್ಮ ಜೀವನಕ್ಕೊಂದು ಶಿಸ್ತನ್ನು ಕೊಡ್ತು, ಖಂಡಿತವಾಗಿ ಶಿಸ್ತನ್ನು. ಈ ಪೆನ್ ಫ್ರೆಂಡ್ಶಿಪ್ ಅನ್ನೋದು ಒಂದು ಸ್ನೇಹದ ಸಾಗರವನ್ನೇ ನಿಮ್ಮ ಮುಂದೆ ತೆರೆದುಕೊಳ್ತು. ಹಾಗಾದ್ರೆ ನಿಮ್ಮ ಉದ್ಯೋಗಗಳು ಬಹಳ ವೈವಿಧ್ಯಮಯವಾಗಿ ಇರಬಹುದು, ಯಾವ ಥರದ ಉದ್ಯೋಗನ ಆಯ್ಕೊಂಡ್ರಿ, ಆಮೇಲೆ ಹೇಗೆ ಮುಂದುವರೆದ್ರಿ? ಈಗ ತಮ್ಗೆ ಹೇಳಿದೆ, ನಾನು 16 ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಇತ್ತು. ಮೊಟ್ಟ ಮೊದಲೇ ಕೆಲಸವನ್ನು ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಿನಲ್ಲಿ ರಿಸರ್ಚ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ಜೊತೆ ಜೊತೆಯಾಗಿ IAS ಎಕ್ಸಾಮಿನೇಷನ್ ಸ್ಪರ್ಧಾತ್ಮಕ ಪರೀಕ್ಷೆಗೂ ಸಹಿತ ಸಿದ್ಧತೆಗಳನ್ನು ಮಾಡ್ತಾ ಇದ್ದೆ. ಹಾಗಾಗಿ ವಿಜಯ ಬ್ಯಾಂಕ್ ಸೇರಿಕೊಂಡೆ. ಅದಾದಮೇಲೆ ವರ್ಲ್ಡ್ ಬ್ಯಾಂಕ್ ಸೆರಿಕಲ್ಚರ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದೆ, ಲೇಬರ್ ಕಮಿಷನರ್ ಆದೆ, ಡಿಫೆನ್ಸ್ ಅಂದರೆ ರಕ್ಷಣಾ ಮಂತ್ರಾಲಯದಲ್ಲಿ ಕಾರ್ಮಿಕ ಆಯುಕ್ತ ಅನ್ನೋದ್ರ ಜೊತೆಗೆ ಅಲ್ಲಿಯೂ ಸಹಿತ ಬಹಳ ಅಮೋಘವಾದಂಥ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು ಡಿಫೆನ್ಸಲ್ಲಿ ಮಾಡೋದಕ್ಕೆ. ಅದಾದಮೇಲೆ 1990 ದೂರದರ್ಶನಕ್ಕೆ ಸೇರಿಕೊಂಡೆ. ದೂರದರ್ಶನಕ್ಕೆ ಸೇರಿಕೊಂಡಿರತಕ್ಕಂಥದ್ದು ಸಹಿತ ಇದೊಂದು, ನಾನು ಲೇಬರ್ ಕಮಿಷನರ್ ಆಗಿದ್ದೆ. ಆದರೆ ಲೇಬರ್ ಕಮಿಷನರ್ ಆದಾಗ, ಅಂದರೆ ಕಾರ್ಮಿಕ ಆಯುಕ್ತನಾದಾಗ, ಕಾರ್ಮಿಕ ವಿಚಾರಗಳ ಮೇಲೆ ಬರೀತಾ ಇದ್ದೆ. ಅದರಲ್ಲೂ ಸಹಿತ ನನಗೆ ಬಹಳ ಏನಾದರೂ ಕಾರ್ಮಿಕರ ಜಗತ್ತಿನಲ್ಲಿ, ಕಾರ್ಮಿಕರ ಜೀವನದಲ್ಲಿ ಮಾಡಬೇಕಾದಂದರೆ, ಒಂದು ಬಾಲ ಕಾರ್ಮಿಕರು, ಮಹಿಳಾ ಕಾರ್ಮಿಕರು, ಇವರ ಬಗ್ಗೆ ನಾನು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿದೆ. ನೋಡಿ, ಬಡತನದಲ್ಲಿ ಇದ್ವಿ, ನನಗೂ ಗೊತ್ತಿದೆ. ನನ್ನಂಥ ಅನೇಕ ಬಡತನದಲ್ಲಿರ್ತಕ್ಕಂಥವ್ರು ಇವತ್ತು ನಾನು ಹೇಳಿದೆ ನಿಮಗೆ, ನಮ್ಮ ಅಣ್ಣನ ಕೃಪೆಯಿಂದ ನಾವು ಶಾಲೆಗೆ ಹೋದ್ವಿ. ನಾವು ಶಾಲೆಗೆ ಹೋಗಲಿಲ್ಲ ಅಂದರೆ ನಾವು ಬಡ ಕಾರ್ಮಿಕರಾಗ್ತಿದ್ವಿ, ಬಾಲ ಕಾರ್ಮಿಕರಾಗ್ತಿದ್ವಿ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಬಾಲ ಕಾರ್ಮಿಕರು ಹಾಗೆ ಮಹಿಳೆಯರ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನು ತಗೊಂಡು ನನಗೆ ಅವಕಾಶ ಸಿಕ್ಕಾಗ ಕಾರ್ಮಿಕ ಆಯುಕ್ತರ ಅಧಿಕಾರವನ್ನು ಸದುಪಯೋಗ ಮಾಡಿಕೊಂಡು ಅವ್ರಿಗೆ ಸಹಾಯವನ್ನು ಮಾಡಿದೆ. ಬಹಳ ದೊಡ್ಡ ಕೆಲಸ ಅದೊಂದು, ನಮ್ಮ ಸಮಾಜ ಕಂಟಿದಂತಹ ಒಂದು ಕಪ್ಪು ಚುಕ್ಕೆ ಅಂತಲೇ ಅನ್ಬೋದು. ಬಾಲ ಕಾರ್ಮಿಕರನ್ನು ನಾವು ಹೋಟೆಲು ಎಲ್ಲ ಸಾಮಾನ್ಯ ಜಾಗಗಳಲ್ಲೂ ನೋಡ್ತೀವಿ, ಅದಕ್ಕೆ ಬಹಳ ದೊಡ್ಡದಾದ ಒಂದು ಕೆಲಸ ನಡೀಲೇಬೇಕಾಗಿದೆ ಅಂತ. ನೀವು 1990 ದೂರದರ್ಶನಕ್ಕೆ ಕಾಲಿಟ್ರಿ, ಯಾವ ಹುದ್ದೆಯನ್ನು ಅಲಂಕರಿಸಿದ್ರಿ ಆವಾಗ? ನಾನು ಕಾರ್ಮಿಕ ಆಯುಕ್ತನಾಗಿದ್ದಾಗ ಸೆಂಟ್ರಲ್ ಲೇಬರ್ ಸರ್ವಿಸ್ ಅಂತ, ಅದು ಕೇಂದ್ರ ಕಾರ್ಮಿಕ ಸೇವೆಯ ಸದಸ್ಯ ಆಗಿದ್ದೆ.
ಮೊಟ್ಟ ಮೊದಲನೇ ಬಾರಿಗೆ ಭಾರತ ಸರ್ಕಾರ ಭಾರತೀಯ ಪ್ರಸಾರ ಕಾರ್ಯಕ್ರಮ ಸೇವೆ ಅನ್ನುವಂಥ ಸೇವೆಯನ್ನು ಪ್ರಾರಂಭ ಮಾಡಿದರು. ಮೊಟ್ಟ ಮೊದಲನೆಯ ಬ್ಯಾಚಿನ ಅಧಿಕಾರಿಯಾಗಿ ನಾನು ಆಯ್ಕೆಯಾದೆ. ಹಾಗಾಗಿ ಅದಾದಾಗ ನನಗೆ ದೂರದರ್ಶನದಲ್ಲಿ ನನಗೆ ಅವಕಾಶ ಸಿಕ್ತು. ಬೆಂಗಳೂರಿನಲ್ಲಿ ನನಗೆ ಸಹಾಯಕ ಕೇಂದ್ರ ನಿರ್ದೇಶಕ ಅನ್ನುವಂತಹ ಹುದ್ದೆ ಬಂತು. 1990ರಲ್ಲಿ ನಾನು ಇಲ್ಲಿ ಸೇರಿಕೊಂಡು ಅದಾದಮೇಲೆ ಪೂನಾದ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡೆದೆ. ನಂತರ ಜಪಾನಿನ ಒಕಿನಾವಾದಲ್ಲಿ ಮೊಟ್ಟ ಮೊದಲನೆಯ ಭಾರತೀಯನಾಗಿ ಡಾಕ್ಯುಮೆಂಟ್ರಿ ಪ್ರೊಡಕ್ಷನಲ್ಲಿ ತರಬೇತಿಯನ್ನು ಪಡೆದೆ. ಮುಂದೆ ಆಮೇಲೆ ನನ್ನ ದೂರದರ್ಶನದ ಪಯಣ ಪ್ರಾರಂಭ. ಶುಡ್ ನಾಟ್ ಫರ್ಗೆಟ್ ದೂರದರ್ಶನ್. ದೂರದರ್ಶನ್ ಇಸ್ ಸ್ಟಿಲ್ ಒನ್ ಆಫ್ ದ ಬೆಸ್ಟ್ ಚಾನಲ್ ವಿ ಶುಡ್ ಸಿ. ಸಹಾಯಕ ನಿರ್ದೇಶಕರ ಹುದ್ದೆಯಿಂದ ನೀವು ಆರಂಭ ಮಾಡಿದ್ರಿ ಇಲ್ಲಿ, ಆಮೇಲೆ ಇಲ್ಲೇ ಬೆಂಗಳೂರು ದೂರದರ್ಶನದಲ್ಲೇ ಇದ್ರ ಅಥವಾ ಆಮೇಲೆ? ಇಲ್ಲ, ಬೆಂಗಳೂರು ದೂರದರ್ಶನದಲ್ಲಿ ಪ್ರಾರಂಭ ಮಾಡಿ ಆಮೇಲೆ ಡೆಪ್ಯುಟೇಷನ್ ಮೇಲೆ ನಾನು ದಿಗಂಬರಾವ್ ಕಲ್ಮಣ್ಕರ್ ಅಂತೇಳಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಿದ್ದರು, ಅವರ ಹತ್ರ ನಾನು ವಿಶೇಷ ಕರ್ತವ್ಯಾಧಿಕಾರಿಗೆ ಕೆಲಸಕ್ಕೆ ಹೋದೆ. ಅದಾದಮೇಲೆ ನನಗೆ ಪ್ರಮೋಷನ್ ಬಂತು. ಅದಾದಮೇಲೆ ದೂರದರ್ಶನ ಗೋವಾದ ನಿರ್ದೇಶಕನಾದೆ. ಗೋವಾದ ನಿರ್ದೇಶಕನಾಗಿ ಅದಾದಮೇಲೆ ಮತ್ತೆ ಗುಲ್ಬರ್ಗಾಗೆ ಬಂದೆ. ಗುಲ್ಬರ್ಗದ ನಿರ್ದೇಶಕನಾದೆ. ಅದಾದಮೇಲೆ ದೆಹಲಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಗಳ ಉಸ್ತುವಾರಿಯನ್ನು, ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡಿದೆ. ಆಮೇಲೆ ಮತ್ತೆ ಬಡ್ತಿ ಹೊಂದ್ಬಿಟ್ಟು ಮಾರ್ಕೆಟಿಂಗ್ ಡಿವಿಷನ್ಗೆ ಹೋದೆ. ಆಮೇಲೆ ದೂರದರ್ಶನ ನಿರ್ದೇಶಕನಾಗಿ 2005ರಲ್ಲಿ ಬೆಂಗಳೂರಿಗೆ ವಾಪಸ್ ಬಂದ್ರಿ. ನೀವು ಬಂದ ಮೇಲೆ ದೂರದರ್ಶನ, ನೀವೇ ಹೇಳೋ ಹಾಗೆ, ವೀಕ್ಷಕರೇ ಹೇಳೋ ಹಾಗೆ, ಸಮೀಪ ದರ್ಶನ ಆಗ್ತಾ ಹೋಯಿತು. ಸಾಕಷ್ಟು ಪ್ರಖ್ಯಾತ ಜನಮನ ಗೆದ್ದಂತಹ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ರಿ. ಆ ಬಗ್ಗೆ ಅದು ಹೇಗೆ ಆರಂಭ ಆಯಿತು? ಮಧುರ ಮಧುರವಿ ಮಂಜುಳ ಗಾನ ಆಗಿರ್ಬೋದು, ತುಂಬ ದೊಡ್ಡ ಲಿಸ್ಟೇ ಇದೆ ಅದರದ್ದು. ಅವುಗಳ ಹಿನ್ನೆಲೆನ ವೀಕ್ಷಕರಿಗೆ ಕೊಡಿ, ಯಾಕಂದರೆ ಅವರು ಕಾರ್ಯಕ್ರಮನ ನೇರ ಪ್ರಸಾರದಲ್ಲಿ ನೋಡಿರ್ತಾರೆ, ಕೆಲವೊಂದು ಸರ್ತಿ ಅವರು ವೀಕ್ಷಕರಾಗಿ ಅಲ್ಲಿ ಬಂದು ಲೈವ್ ಕಾರ್ಯಕ್ರಮನೂ ವೀಕ್ಷಿಸಿರ್ತಾರೆ. ಈಗ ಅದರ ಹಿನ್ನೆಲೆಯನ್ನು, ಅದನ್ನು ಹೇಗೆ ರೂಪಿಸಿದ್ರಿ, ಅದನ್ನು ಹೇಗೆ ಜಾರಿಗೆ ತಂದ್ರಿ, ಅದರ ಒಂದು ವಿಚಾರನ. 2005 ಜನವರಿ 5ನೇ ತಾರೀಕಿಗೆ ನಾನು ನಿರ್ದೇಶಕನಾಗಿ ಅಧಿಕಾರವನ್ನು ವಹಿಸ್ಕೊಂಡೆ. ಆವಾಗ ದೂರದರ್ಶನದ ಸ್ಥಿತಿ ಹೇಗಿತ್ತು ಅಂತ ನೋಡಿದೆ. ದೂರದರ್ಶನ ಕಲಾವಿದರಿಗೆ ದೂರ ಆಗಬಾರ್ದು, ಸಮೀಪ ಆಗಬೇಕು. ಕರ್ನಾಟಕದಲ್ಲಿರ್ತಕ್ಕಂಥ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಕಲಾವಿದರಿಗೆ ಬೆಂಗಳೂರಿಗೆ ಬರತಕ್ಕಂಥ ಶಕ್ತಿ ಇರೋದಿಲ್ಲ. ಹಾಗಾಗಿ ದೂರದರ್ಶನವೇ ಕಲಾವಿದರನ್ನು ಹುಡ್ಕೊಂಡು ಹೋಗಬೇಕು ಅನ್ನುವಂಥ ಬದಲಾವಣೆಯನ್ನು ತರ್ತಕ್ಕಂಥದ್ದನ್ನು ನಾನು ಮೊದಲು ನಿರ್ಧಾರ ಮಾಡಿದೆ. ಕಲಾವಿದರು ಅನೇಕ ಕಡೆ ಇದ್ದಾರೆ, ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಹಳ್ಳಿಗಳಲ್ಲಿದ್ದಾರೆ, ಪಟ್ಟಣಗಳಲ್ಲಿದ್ದಾರೆ, ತಾಲೂಕು ಕೇಂದ್ರಗಳಲ್ಲಿದ್ದಾರೆ, ಜಿಲ್ಲಾದಲ್ಲಿದ್ದಾರೆ. ಇಂಥವ್ರು ಎಲ್ಲರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಸಾರ್ವಜನಿಕ ಸಮಾರಂಭಗಳಲ್ಲಿ ಹೆಚ್ಚಿಗೆ ಭಾಗವಹಿಸುವುದನ್ನು ಪ್ರಾರಂಭ ಮಾಡಿದೆ. ನನಗೆ ಮುಂಚೆ ನಾನು ಹಾಡುಗಳು ಅಂದರೆ ಭಾಳ ಇಷ್ಟ. ನಾನು ಚಿಕ್ಕ ಹುಡುಗಿದ್ದಾಗಲೂ ಸಹಿತ ಕುರುಗುರಿಸ್ತಾ ಇದ್ದೆ. ಅದರಲ್ಲೂ ಏನಂದರೆ ಈ ಬಾತ್ರೂಮ್ ಸಿಂಗರ್ಸ್ ಅಂತೇಳಿ ಎಲ್ಲರೂ ಬಾತ್ರೂಮ್ ಸಿಂಗರ್ಸ್ ಆಗಿರ್ತಾರೆ. ನೀವೇನಾದ್ರು ಟ್ರೈನಿಂಗ್ ತೊಗೊಂಡಿದ್ರೆ ಸಂಗೀತವನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿರೋಂಥ? ಯಾಕಂದರೆ ಮಧುರ ಮಧುರವಿ ಮಂಜುಳ ಗಾನದಲ್ಲಿ ನಿಮ್ಮ ಹಾಡನ್ನು ಕೇಳಿದಂಥವರಿಗೆ ಅದು ಬಂದಿರುತ್ತೆ ಮನಸ್ಸಲ್ಲಿ. ನಾನು ಯಾವುದೇ ತರಹ ತರಬೇತಿಯನ್ನು ಪಡೆದಿಲ್ಲ. ತರಬೇತಿಯನ್ನು ನಾನು ಯಾವ ಗುರುಗಳ ಹತ್ರ ಹೋಗಲಿಲ್ಲ. ನನಗೆ ಇವಾಗ ಆ ಸ್ಕೇಲ್ ಅಂದರೆ ಗೊತ್ತಿಲ್ಲ, ಆಮೇಲೆ ರಾಗಗಳು ಗೊತ್ತಿಲ್ಲ. ಆದರೆ ಆಸಕ್ತಿ ಇದೆ. ಆ ಆಸಕ್ತಿಯಿಂದ ಆಮೇಲೆ ನಾನು ಈಗ ಪ್ರವಾಸ ಮಾಡ್ತಾ ಇರಬೇಕಾದ್ರೆ ಕಾರುಗಳಲ್ಲಿ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೆ. ಆ ಹಾಡುಗಳಲ್ಲಿರ್ತಕ್ಕಂಥ ಮಾಧುರ್ಯತೆ, ಆಮೇಲೆ ಅರ್ಥ, ಆಮೇಲೆ ಮನುಷ್ಯನ ಮೇಲೆ ಬೀರ್ತಕ್ಕಂಥ ಪ್ರಭಾವದ ಶಕ್ತಿ, ಇವನ್ನೆಲ್ಲವನ್ನು ಅರ್ಥಕೊಂಡು ಯಾಕೆ ನಾನು ಈ ಕಾರ್ಯಕ್ರಮವನ್ನು ಮಾಡಬಾರ್ದು,
ಈ ಕಾರ್ಯಕ್ರಮ ಮಾಡೋದರಿಂದ ಒಂದು ಕನ್ನಡ ಚಲನಚಿತ್ರಗಳಲ್ಲಿರ್ತಕ್ಕಂತಹ ಆ ಶಕ್ತಿ ಏನಿದೆ ಅಂತ ಗೊತ್ತಾಗುತ್ತೆ. ಎರಡನೇದಾಗಿ ಸಾಹಿತ್ಯ ಎಷ್ಟು ಶುದ್ಧವಾದಂತಹ ಅರ್ಥಗರ್ಭಿತವಾಗಿರ್ತಕ್ಕಂಥ ಸಾಹಿತ್ಯ ಇದೆ ಅಂತಕ್ಕಂಥದ್ದು. ಮೂರನೇದು ಎಷ್ಟು ಮಾಧುರ್ಯ ಇದೆ ಅಂತಕ್ಕಂಥದ್ದು. ಇವೆಲ್ಲವೂ ಗೊತ್ತಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಬೆಳಕಿಗೆ ಬರದೇ ಇರತಕ್ಕಂಥ, ವೇದಿಕೆ ಹತ್ತದೇ ಇರತಕ್ಕಂಥ, ಮೈಕನ್ನು ನೋಡದೇ ಇರತಕ್ಕಂಥ, ಕ್ಯಾಮರಾ ಎದುರಿಸದೇ ಇರತಕ್ಕಂಥ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥವ್ರು ಅವಕಾಶ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಧುರ ಮಧುರ ವಿ ಮಂಜುಳಗಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಳ ಗೌರವದಿಂದ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ, ಅಭಿಮಾನದಿಂದ ಹೇಳ್ತೀನಿ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ನನಗನ್ಸೋ ಮಟ್ಟಿಗೆ ಅವರು ಕನಸಿನಲ್ಲೂ ಸಹಿತ ಇದು ಈ ಥರ ಆಗತ್ತೆ ಅನ್ನೋದನ್ನು, ಯಾಕಂದರೆ ಅವರೇ ಹೇಳಿರ್ತಕ್ಕಂಥದ್ದು, ನಾನು ಹೇಳ್ತೇ ಅಲ್ಲ, ಆ ಕಲಾವಿದರೇ ಹೇಳ್ತಕ್ಕಂಥದ್ದು. ಕಸ ಗುಡಿಸೋ, ಹೂ ಮಾರೋ, ಅಂಗವಿಕಲರು, ದೋಸೆ ಮಾಡ್ತಕ್ಕಂಥವ್ರು, ಹೋಟೆಲ್ ಕಾರ್ಮಿಕರು, ನೀವು ಯಾರ ಹೆಸರು ಹೇಳ್ತೀರಿ ಎಲ್ಲರೂ ನಿಜವಾದ ಪ್ರತಿಭೆಗಳಿಗೆ ಒಂದು ಆಮೇಲೆ ಹೌದು ಅಂಥ ಮಂಗಳಮುಖಿಯರು, ವೇಶ್ಯರು ಅಂಥವರಿಗೆ ಸಹಿತ ನಾನು ಎಲ್ಲರಲ್ಲೂ ಸಹಿತ ಇರ್ತಕ್ಕಂಥ ಮಾನವ ಗುಣವನ್ನು ಎತ್ತಿ ತೋರಿಸ್ತಕ್ಕಂಥ ವ್ಯಕ್ತಿ. ಅವರು ಯಾವುದೇ ಹಿನ್ನೆಲೆಯಿಂದ ಬಂದಿರ್ಬೋದು, ಯಾವುದೇ ಕಾರ್ಯದಲ್ಲಿರ್ಬೋದು, ಅಂಥವನ್ನು ಗೌರವಿಸ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅಂತಹವ್ರನ್ನ ಸಹಿತ ಅಲ್ಲಿರ್ತಕ್ಕಂತಹ ಕಲೆಯನ್ನು ಗುರುತಿಸಿ ಹೊರಡೆ ತರ್ತಕ್ಕಂತಹ ಒಂದು ಸಣ್ಣ ಕೆಲಸವನ್ನು ನಾನು ಮಾಡಿದ್ದು. ಹಾಗಾಗಿ ಇದು ಜನಪ್ರಿಯ ಆಗಿರ್ತಕ್ಕಂಥ. ಜೊತೆಗೆ ಬೆಂಗಳೂರಿನಲ್ಲಿ ಮಾತ್ರ ನಾನು ಕೇಂದ್ರೀಕೃತಗೊಳಿಸ್ತಿಲ್ಲ, ಇದನ್ನು ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋದೆ. ಹಳ್ಳಿ ಹಳ್ಳಿಗೆ ಹೋದಾಗ ಅಲ್ಲಿರ್ತಕ್ಕಂತಹ ಎಲ್ಲ ಕಲಾವಿದರು ನಮ್ಮೂರಿಗೆ ಬಂದಿದ್ದಾರೆ, ನಮ್ಮೂರಿಗೆ ಬಂದಿದ್ದಾರೆ ಅಂತ ಸಂತೋಷದಿಂದ ಭಾಗವಹಿಸಿದರು. ಆ ಸ್ಥಳದ ಪ್ರತಿಭೆಗಳಿಗೂ ಒಂದು ಅವಕಾಶ ಸಿಕ್ಕಾಯಿತು, ಖಂಡಿತ ಅವರಿಗೂ ಸಹಿತ ನಮ್ಮ ವಾಹಿನಿ ಅನ್ನುವ ಒಂದು ಭಾವನೆ ಬಂದಿರುತ್ತೆ ಅವಾಗ. ಇನ್ನೊಂದು ನೋಡಿ, ಈಗ ಒಂದು ಉದಾಹರಣೆ ಹೇಳಬೇಕಾದ್ರೆ ಬೊಮ್ಮನಹಳ್ಳಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಬೊಮ್ಮನಹಳ್ಳಿಯ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಕಲಾವಿದರು ಬಂದರು. ನಮ್ಮ ಮಗ ಹಾಡ್ತಾ ಇದ್ದಾನೆ, ನಮ್ಮ ಮಗಳು ಹಾಡ್ತಾ ಇದ್ದಾಳೆ, ನಮ್ಮ ಮೊಮ್ಮಗಳು ಹಾಡ್ತಾ ಇದ್ದಾಳೆ, ನಮ್ಮ ಅಣ್ಣ ಹಾಡ್ತಾ ಇದ್ದಾರೆ, ನಮ್ಮ ತಂಗಿ ಹಾಡ್ತಾ ಇದ್ದಾಳೆ ಅಂತ ಇಡೀ ಬಳಗದವ್ರು ಬಂದರು. ನನಗನ್ಸೋ ಮಟ್ಟಿಗೆ ಇವತ್ತಿನವರೆಗೆ ದೂರದರ್ಶನದಲ್ಲಿ ದಾಖಲೆ ಆಗಿರ್ತಕ್ಕಂಥ ವೀಕ್ಷಕರು ಬಂದಿರತಕ್ಕಂಥದ್ದು ಬೊಮ್ಮನಹಳ್ಳಿ ಸುತ್ತಮುತ್ತಲಿನ ಹಳ್ಳಿಯಿಂದ ಬಂದರು. ಆಮೇಲೆ 94 ವರ್ಷದ ಅಜ್ಜಿ ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಒಂದೇ ಒಂದು ಘಟನೆಯನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ಇದು ಕನ್ನಡದ ಬಾವುಟದ ಸಂಕೇತ. ಇದನ್ನು ನನಗೆ ಕೊಟ್ಟಿರ್ತಕ್ಕಂಥವರು 92 ವರ್ಷದ ಅಜ್ಜಿ. ಇದನ್ನು ಸತತವಾಗಿ 3 ತಿಂಗಳು ತಮ್ಮ ಕೈಯಿಂದಲೇ ಹೆಣೆದು ಕಾರ್ಯಕ್ರಮದಲ್ಲಿ ಬಂದು, ನೀವು ಯಾವುದೇ ಕಾರ್ಯಕ್ರಮ ಇರಬೇಕಾದ್ರೆ, ಕನ್ನಡದ ಪರ ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕಾದ್ರೆ ನಾನು ಕೊಟ್ಟಂತಹದ್ದನ್ನೇ ಹಾಕಬೇಕು ಅಂತ ಆ ಅಜ್ಜಿಗೆ ಗೌರವ ಕೊಡ್ತಕ್ಕಂಥ ರೂಪದಲ್ಲಿ ಇದನ್ನು ನಾನು ಹಾಕೊಂಡೆ. ನೋಡಿ, 94 ವರ್ಷ, ನನಗೆ ಯಾರು ಅನ್ನೋದು ಗೊತ್ತಿಲ್ಲ, ಅವರೇ ಸ್ವತಃ ಬಂದು ನೀವು ಮಾಡ್ತಕ್ಕಂತಹ ಕಾರ್ಯಕ್ರಮ ಎಷ್ಟು ನಮ್ಮ ಊರಿನಲ್ಲಿರ್ತ, ಅದು ಹಳ್ಳಿಯಿಂದ ಬಂದಿರತಕ್ಕಂಥ ಇಂತಹ ಅನೇಕ ಘಟನೆಗಳು ನನಗೆ ನಿಜವಾಗ್ಲೂ ಸಹಿತ ಉತ್ತೇಜನವನ್ನು ಕೊಟ್ಟಿರ್ತಕ್ಕಂಥ. ಇದು ಈ ಮಧುರ ಮಧುರವಿ ಮಂಜುಳಗಾನದ ಕಾರ್ಯಕ್ರಮದ ಬಗ್ಗೆ ಆಯಿತು. ಇದಲ್ಲದೆ ನೀವು ಸ್ಮರಣಾಂಜಲಿ, ತತ್ವರಸಾನುಭವ ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀರಿ, ಅವುಗಳಿಗೂ ಹಿನ್ನೆಲೆ. ಇವಾಗ ತತ್ವರಸಾನುಭವ ಇದು ಸಂತ ಶಿಶುನಾಳ ಶರೀಫರನ್ನ ಕೊಡ್ತಿರ್ತಕ್ಕಂಥ ಮತೀಯ ಸೌಹಾರ್ದತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕರ್ನಾಟಕದಲ್ಲಿ ಎಂತಿಂತಹ ವೈಶಿಷ್ಟ್ಯಗಳಿವೆ. ಆದಿಶಂಕರಾಚಾರ್ಯರು 4 ಸ್ಥಳಗಳಲ್ಲಿ ತಮ್ಮ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ, ಅದರಲ್ಲಿರ್ತಕ್ಕಂಥದ್ದು ಒಂದು ಕರ್ನಾಟಕದಲ್ಲಿ. ಭಾರತೀಯ ಸಂಸ್ಕೃತಿಯ 3 ವಿಧಗಳಿರ್ತಕ್ಕಂಥದ್ದು, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಸಂಗಮವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಸಂಗೀತಕ್ಕೆ ಬಂದರೆ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಇವೆರಡು ವಿಧಗಳನ್ನು ನೋಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಇಂಥ ವೈಶಿಷ್ಟ್ಯಗಳಿದೆ, ಇದು ಕರ್ನಾಟಕದ ಆಸ್ತಿ, ಇದು ಕರ್ನಾಟಕದ ಹೆಮ್ಮೆ.
ಈಶ್ವರ ಅಲ್ಲ ನೀನೇ ಅಲ್ಲ ಅಂತ ಜಗತ್ತಿಗೆ ತೋರಿಸಿದಂತಹ ಮಸೀದಿ ಮಂದಿರ ಕುರಾಣ ಪುರಾಣ ನಮಾಜು ನಮನ ಹರಿಹರ ಹಜರತ್ ಅಲ್ಲಾ ಅಲ್ಲಮ ಇವೆಲ್ಲವುಗಳ ಸಮಾನತೆಯನ್ನು ತೋರಿಸಿದಂಥವರು ಕರ್ನಾಟಕದ ಕಬೀರರು ಅನ್ನಿಸ್ಕೊಂಡಂಥ ಸಂತ ಶಿಶುನಾಳ ಶರೀಫರು. ನನಗೆ ಬಹಳ ಹೆಮ್ಮೆ, ಬಹಳ ಗೌರವ. ಶರೀಫರ ಗುರುಗಳು ಕಳಸದ ಗುರು ಗೋವಿಂದ ಭಟ್ಟರು ನನ್ನ ಮುತ್ತಜ್ಜ ಅಂತಕ್ಕಂಥ. ಹಾಗಾಗಿ ಶರೀಫರ ತತ್ವಗಳು, ಶರೀಫರ ಸತ್ವಗಳು, ಗೋವಿಂದ ಭಟ್ಟರ ಚಿಂತನೆಗಳು ಇವು ಕರ್ನಾಟಕಕ್ಕೆ ಪರಿಚಯ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈಶ್ವರ ಅಲ್ಲ ನೀನೇ ಅಲ್ಲ ಅನ್ನುವಂತಹ ಒಂದು ಸೀರಿಯಲ್ ಧಾರಾವಾಹಿಯನ್ನು ಸಹಿತ ಹರಿಕೊಡೆ ಅವರ ನೇತೃತ್ವದಲ್ಲಿ ನಿರ್ಮಾಣ ಆಯಿತು. ಅದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಧಾರಾವಾಹಿ. ಇತ್ತೀಚೆಗೆ ನಾವು ಮರುಪ್ರಸಾರ ಮಾಡಿದಾಗ ಅದರ ವೀಕ್ಷಣೆ ಎಷ್ಟಿತ್ತು ಅಂದರೆ ಕೋಟಿಗಟ್ಟಲೆ ಜನರು ವೀಕ್ಷಕರು ಆ ಕಾರ್ಯಕ್ರಮವನ್ನು ನೋಡಿದ್ದಾರೆ. ಸ್ಮರಣಾಂಜಲಿ ಕಾರ್ಯಕ್ರಮ ನಾನು ಹೇಳಿದೆ, ನನ್ನ ಕಾಲೇಜಿನ ದಿನದಿಂದ ಸಹಿತ ನಾನು ಎನ್ ಸಿ ಸಿಯಲ್ಲಿದ್ದೆ. ಎನ್ ಸಿ ಸಿಯಲ್ಲಿದ್ದಾಗ ಸೈನ್ಯದ ಬಗ್ಗೆ ನನಗೆ ಅರಿವು ಬಂತು. ನಾನು ಆರ್ಮಿ ಅಟ್ಯಾಚ್ಮೆಂಟಿಗೆ ಬೇರೆ ಹೋಗಿದ್ದೆ. ಹಾಗಾಗಿ ಗಡಿಯಲ್ಲಿ ನಮ್ಮ ಸೈನಿಕರು ಯಾವ ಥರ ಕಷ್ಟಪಡ್ತಾರೆ ಅನ್ನೋದನ್ನು ನಾನು ನೋಡಿದ್ದೀನಿ. ಕರ್ನಾಟಕದಿಂದ ಅನೇಕರು ಹುತಾತ್ಮರಾದರು. ಇತ್ತೀಚಿನ ದಿನಗಳಲ್ಲಿ ಹುತಾತ್ಮರ ಸಂಖ್ಯೆ ಏರ್ತಾ ಏರ್ತಾ ಹೋಗ್ತಾ ಇದೆ. ಆವಾಗ ನಾನು ಚಿತ್ರಣದಲ್ಲಿ ನೋಡಿದಾಗ ಅವರ ದೇಹ ಬಂದಾಗ ಅವರಿಗೆ ಹಾರ ಹಾಕ್ಬಿಡೋದು, ಆಮೇಲೆ ಮರೆತು ಬಿಡೋದು, ಈ ಥರ ಇರ್ಬೇಕಾದ್ರೆ ನಾನು ಹುತಾತ್ಮರ ಸ್ಮರಣೆಗಾಗಿ ಏನಾದ್ರು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಆವತ್ತಿನ ದಿನವೇ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಕರ್ನಲ್ ವಸಂತ್ ಸಹಿತ ಪ್ರಾಣಾರ್ಪಣೆಯನ್ನು ಮಾಡಿದಂತಹ ಘಟನೆ ನನ್ನ ಮುಂದೆ ಬಂದಾಗ ಆವಾಗ ಪ್ರತಿ ವರ್ಷ ಹುತಾತ್ಮರ ಸ್ಮರಣೆಯಲ್ಲಿ ಈ ಕಾರ್ಯಕ್ರಮ ಸ್ಮರಣಾಂಜಲಿ ಅನ್ನುವಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಈ ಕಾರ್ಯಕ್ರಮ ಅರಮನೆಯಲ್ಲಿ ಮಾಡಿದ್ವಿ, ಬೇರೆ ಬೇರೆ ಜಾಗಗಳಲ್ಲಿ ಮಾಡಿದ್ವಿ. ಆದರೆ ಒಂದು ಭಾಳ ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು, ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರಾದಾಗ ಈ ಕಾರ್ಯಕ್ರಮವನ್ನು ನೋಡಿ ನೀವು ನಮ್ಮ ರಾಜಭವನದಲ್ಲೇ ಮಾಡಿ, ಇಂತಹ ಕಾರ್ಯಕ್ರಮಕ್ಕೆ ಘನತೆ ಬರುತ್ತೆ. ಎರಡನೇದಾಗಿ ರಾಜ್ಯಪಾಲರಿಂದ ಹಿಡ್ಕೊಂಡು ಎಲ್ಲರೂ ಸಹಿತ ಸೈನಿಕರ ಜೊತೆ ಇದ್ದಾರೆ, ಹುತಾತ್ಮರ ಜೊತೆ ಇದ್ದಾರೆ, ಅವರ ಕುಟುಂಬದ ಜೊತೆ ಇದ್ದಾರೆ ಅನ್ನುವಂಥ ಭರವಸೆ ಬರುತ್ತೆ ಅಂದಾಗ ಅದನ್ನು ಪ್ರತಿ ವರ್ಷವೂ ನಾವು ರಾಜಭವನದಲ್ಲಿ ಮಾಡೋದಕ್ಕೆ. ಜನಸಾಮಾನ್ಯರಿಗೆ ಅದೊಂದು ಪ್ರವೇಶ ಬಹಳ ಸುಲಭವಾಗಿ ಸಿಗದಂತಹ ಜಾಗ ರಾಜಭವನ. ಈ ರೀತಿಯ ಕಾರ್ಯಕ್ರಮಗಳನ್ನು ನೀವು ಮಾಡೋದ್ರ ಮೂಲಕ ಸಾಮಾನ್ಯರು ಅಲ್ಲಿ ಒಂದು ಪ್ರವೇಶ ಪಡೆದು ಆ ಜಾಗವನ್ನು ನೋಡಿದಂತಾಯ್ತು. ಇಂತಹ ಅವಿಸ್ಮರಣೀಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶ ಸಹಿತ ಅವರಿಗೆ ಬರ್ತಾ ಬಂತು. ಅವಾಗ ಹಂಸರಾಜ್ ಭಾರದ್ವಾಜ್ ಅವರು ಹೇಳಿದ್ದಾರೆ, ಮಹೇಶ್ ಜೋಶಿ ಅವರ ಕಾರ್ಯಕ್ರಮದ ಮುಖಾಂತರ, ದೂರದರ್ಶನದ ಕಾರ್ಯಕ್ರಮ ಮುಖಾಂತರ ಇವತ್ತು ರಾಜಭವನ ಜನತಾ ಭವನ ಆಗಿದೆ ಅಂತಕ್ಕಂಥದ್ದು. ಸಾಮಾನ್ಯರಲ್ಲಿ ಸಾಮಾನ್ಯರು, ಆಮೇಲೆ ನಮ್ಮ ರಾಜಭವನದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಸೈನಿಕರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದೆ. ಕರ್ನಾಟಕದಲ್ಲಿರ್ತಕ್ಕಂಥ ಬೆಂಗಳೂರಿನಲ್ಲಿರ್ತಕ್ಕಂಥ ಸೈನಿಕರು ಆ ಕಾರ್ಯಕ್ರಮವನ್ನು ನೋಡಬೇಕು ಅಂತ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಸೈನಿಕರಿಗೆ, ಹಾಗೆ ಹೋಮ್ ಗಾರ್ಡ್ಸು, ಸಿವಿಲ್ ಡಿಫೆನ್ಸು ಇಂಥವರಿಗೆ ಸಹಿತ ಅವಕಾಶಗಳನ್ನು ಕೊಡು. ದೂರದರ್ಶನ್ ಈಸ್ ಎ ನ್ಯಾಷನಲ್ ಚಾನಲ್ ಆ್ಯಂಡ್ ಅವರ್ ನ್ಯಾಷನಲ್ ಚಾನಲ್ ಕ್ಯಾರೀಸ್ ಔಟ್ ದೀಸ್ ಪ್ರೋಗ್ರಾಮ್ಸ್, ಮೆನಿ ಪ್ರೋಗ್ರಾಮ್ಸ್. ಮಹೇಶ್ ಜೋಶಿ ಕಮ್ಸ್ ಟು ಮೀ, ಐ ಸೆಡ್ ದಿಸ್ ರಾಜಭವನ್ belongs to people of Karnataka, any function you want, my wife and we are ready. And this, you know this. ನೀವು ವೃತ್ತಿಯಲ್ಲಿ ಇಷ್ಟೆಲ್ಲ ಮೇಲೆ ಬಂದಿದ್ದೀರಿ, ನಿಮ್ಮಲ್ಲಿ ಪ್ರವೃತ್ತಿಯಾಗಿ ಬಹಳಷ್ಟು ಹವ್ಯಾಸಗಳು, ಹಲವಾರು ವಿಚಾರಗಳಲ್ಲಿ ಆಸಕ್ತಿ ನಿಮ್ಮಲ್ಲಿ ಇದ್ದೇ ಇದೆ. ನಿಮ್ಮ ಮುಂದಿನ ಯೋಜನೆಗಳು, ಈಗ ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಮೇಲೆ ಬಂದಿದ್ದೀರಿ, ಮುಂದಿನ ನಿಮ್ಮ ಯೋಜನೆಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಖಂಡಿತವಾಗಿ ಏನು ನಿಮ್ಮ ಪ್ಲ್ಯಾನ್, ಏನಿದೆ ಯೋಜನೆಗಳೇನಿವೆ? ನಾನು ಇದೇ ತಿಂಗಳು 30ನೇ ತಾರೀಕಿಗೆ ದೂರದರ್ಶನದಿಂದ ನಿವೃತ್ತಿ ಹೊಂದಿರ್ತಾ ಇದ್ದೀನಿ. ದೂರದರ್ಶನ ನಿಜವಾಗಲೂ ಸಹಿತ ನನಗೆ ಬಹಳ ಮನ್ನಣೆಯನ್ನು ತಂದುಕೊಟ್ಟಿತ್ತು. ಈ ಸಂಸ್ಥೆಯನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ಜೀವನದ ಅವಿಭಾಜ್ಯವಾದಂಥ ಅಂಗ ಅಂದರೆ ದೂರದರ್ಶನ. ದೂರದರ್ಶನದಿಂದ
ನಾವು ಮಾಡಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಅನೇಕರು ಮೆಚ್ಚಿ ಇವತ್ತು ದೂರದರ್ಶನ ಮನೆ ಮಾತಾಗಿದೆ. ಅದಕ್ಕೆ ಖಂಡಿತವಾಗಿಯೂ ವೀಕ್ಷಕರು ಕಾರಣ. ವೀಕ್ಷಕರಿಗೆ ನಾನು ಬಹಳ ಗೌರವದಿಂದ ತಲೆ ಬಾಗ್ತಾ ಇರೋದು, ನೀವು ದೂರದರ್ಶನವನ್ನು ಖ್ಯಾತಿಗೊಳಿಸಿದ್ರಿ, ನೀವು ದೂರದರ್ಶನವನ್ನು ನೋಡೋದ್ರ ಮೂಲಕ ಜನಪ್ರಿಯಗೊಳಿಸಿದ್ರಿ. ಹಾಗಾಗಿ ನೀವೇ ನಮ್ಮ ನಿರ್ಣಾಯಕರು, ನಿಮ್ಮ ನಿರ್ಣಯವನ್ನು ಇಡೀ ಜನತೆ ಒಪ್ಪಿದೆ. ಈ ದೂರದರ್ಶನ ಸಂಸ್ಥೆಯಿಂದ ಮಾತ್ರ ನಾನು ನಿವೃತ್ತಿ ಹೊಂದ್ತಾ ಇದ್ದೀನಿ. ಆದರೆ ದೂರದರ್ಶನ ಸಂಬಂಧವನ್ನು ಕಡಿತೀನಿ ಅಂತಲ್ಲ, ದೂರದರ್ಶನ ಸಂಬಂಧ ಎಲ್ಲಿವರೆಗೆ ಅಂದರೆ ನನ್ನ ಕೊನೆಯ ಉಸಿರಿರುವವರೆಗೂ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಸಂಸ್ಥೆ ನಮ್ಮನ್ನು ಬೆಳೆಸಿದೆ, ನಮಗೆ ಅನ್ನ ಕೊಟ್ಟಿದೆ, ಈ ಸಂಸ್ಥೆ ನನ್ನ ಕುಟುಂಬವನ್ನು ನೋಡಿಕೊಂಡಿದೆ, ಜೊತೆಗೆ ಮನ್ನಣೆಯನ್ನು ತಂದು ಕೊಟ್ಟಿದೆ. ಎಲ್ಲ ಬಿರುದುಗಳು ಏನಾದರೂ ಬಂದಿದ್ದರೆ ಈ ಸಂಸ್ಥೆಗೆ ಸೇರಬೇಕು, ಈ ಸಂಸ್ಥೆಯಲ್ಲಿ ದುಡಿತಕ್ಕಂಥ ಎಲ್ಲರಿಗೂ ಸೇರಬೇಕು. ನಾನು ಒಬ್ಬನೇ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳೋದಿಲ್ಲ, ನಾನು ದಂಡ ನಾಯಕನಾಗಿದ್ದೀನಿ. ಆದರೆ ನನ್ನ ಹಿಂದೆ ಸಂಪೂರ್ಣವಾಗಿರ್ತಕ್ಕಂಥ ಸೈನ್ಯ ಇದೆ. ಹಾಗಾಗಿ ಇವತ್ತು ನನಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು, ನನಗೆ ಬಂದಿರತಕ್ಕಂಥ ಬಿರುದುಗಳು, ನನಗೆ ಬಂದಿರತಕ್ಕಂಥ ಏನು ಗೌರವಗಳಿದೆ, ಇವೆಲ್ಲವೂ ಸಹಿತ ದೂರದರ್ಶನದಲ್ಲಿ ಕಸ ಗುಡಿಸೋನಿಂದ ಹಿಡ್ಕೊಂಡು ಎಲ್ಲರಿಗೂ ಸೇರ್ತಕ್ಕಂಥ. ಯಾಕಂದರೆ ನಮ್ಮ ಸಂಸ್ಥೆ ಭಾಳ ಸ್ವಚ್ಛ ಇಡಬೇಕಾದ್ರೆ ಕಸ ಗುಡಿಸೋನು ಸಹಿತ ಬಹಳ ಪ್ರಮುಖನಾಗಿರ್ತಕ್ಕಂಥ. ನಿವೃತ್ತಿ ಹೊಂದಿದ ಮೇಲೆ ನೋಡಿ, ಜನಪ್ರಿಯತೆ ಬಂದಾಗ ಸಾಧಾರಣವಾಗಿ ಎಲ್ಲರೂ ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳೋದು ಸಹಜ. ಅದು ಯಾಕೆ ಚುನಾವಣೆ ನಿಂತ್ಕೋಬಾರ್ದು ಅಂತಕ್ಕಂಥದ್ದು ಸಹಿತ ಸಹಜ. ಆದರೆ ನನಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಹೆಚ್ಚಿನ ಆಸಕ್ತಿ ಇರೋದರಿಂದ, ಜೊತೆಗೆ ನಾನು ಕನ್ನಡದ ನಿರ್ದೇಶಕ ಅನ್ನುವಂತಹದ್ದನ್ನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಎಲ್ಲ ಕಡೆ ನನ್ನ ಸಹಿ ಸಹಿತ ಕನ್ನಡದಲ್ಲಿದೆ, ಪಾಸ್ಪೋರ್ಟಲ್ಲಿ ಸಹಿತ ನನ್ನ ಸಹಿ ಕನ್ನಡದಲ್ಲಿದೆ, ನಿಜವಾದ ಕನ್ನಡದ್ದು. ಹಾಗಾಗಿ ಕನ್ನಡ ಸಾಹಿತ್ಯ, ಕನ್ನಡದ ಸಂಸ್ಕೃತಿ, ಕನ್ನಡದ ಪರಂಪರೆ, ಕನ್ನಡದ ಇತಿಹಾಸ, ಇವನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ಒಬ್ಬ ಶುದ್ಧ ಅಭಿಮಾನಿ ಕನ್ನಡಿಗನಾಗಿ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲಬೇಕು ಅಂತ ನಮ್ಮ ಹಿತೈಷಿಗಳು ನನ್ನನ್ನು ಹೇಳ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಅನೇಕ ಸಾಹಿತಿಗಳು ಒತ್ತಾಯ ಮಾಡಿದ್ದಾರೆ, ಅನೇಕ ಗುರುಗಳು ಒತ್ತಾಯ ಮಾಡಿದ್ದಾರೆ, ಸ್ವಾಮಿಗಳು ಹೇಳಿದ್ದಾರೆ ನೀವು ನಿಂತ್ಕೋಬೇಕು, ನೀವು ದೂರದರ್ಶನವನ್ನು ಹೇಗೆ ಸಮೀಪ ದರ್ಶನ ಮಾಡಿದ್ರಿ ಅದೇ ಥರ ಸಾಹಿತ್ಯ ಪರಿಷತ್ತಿಗೂ ಸಹಿತ ತಾವು ಬರಬೇಕು ಅಂತಕ್ಕಂಥದ್ದು. ಎಲ್ಲರ ಅನಿಸಿಕೆಗಳಿಗೆ ಗೌರವವನ್ನು ಕೊಡ್ತಾ ಅವರ ಅಭಿಲಾಷೆಗೆ ತಲೆಬಾಗಿ ಇವತ್ತು ಮುಂದೆ ನಾನು ನಿವೃತ್ತಿ ಹೊಂದಿದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು 2019 ಅಧ್ಯಕ್ಷರ ಚುನಾವಣೆ ನಡೆಯುತ್ತೆ, ಆ ಚುನಾವಣೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತೀನಿ. ಹಾಗೇ ಕನ್ನಡಿಗರ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಪ್ರತಿಯೊಬ್ಬ ಕನ್ನಡಿಗನ ಆಶೀರ್ವಾದವನ್ನು ನಾನು ಕೇಳ್ತೀನಿ. ಯಾಕಂದರೆ ಕನ್ನಡದ ಸೇವೆ ಅಂದರೆ ಎಲ್ಲ ಕನ್ನಡಿಗರ ಸೇವೆ, ಎಲ್ಲ ಕನ್ನಡಿಗರ ಸೇವೆ ಅಂದರೆ ಅದು ಕನ್ನಡದ ಸೇವೆ. ಹಾಗಾಗಿ ಕನ್ನಡಿಗರ ಬೆಂಬಲ ಇಲ್ಲದೆ, ಕನ್ನಡಿಗರ ಪ್ರೋತ್ಸಾಹ ಇಲ್ಲದೆ ನಾನು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಮುಖಾಂತರ ಎಲ್ಲರಲ್ಲಿಯೂ ಸಹಿತ ನನ್ನ ಕಳಕಳಿಯ ಪ್ರಾರ್ಥನೆ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ನಿಂತಾಗ ಇವ ಯಾರವ ಅನ್ನಲ್ಲದೆ ಇವ ನಮ್ಮವ, ನಮ್ಮ ಮನೆಯವನವ ಅನ್ನುವಂಥ ಭಾವನೆಯಿಂದ ನನಗೆ ಬೆಂಬಲಗಾಗಿ ನಿಲ್ಲಿ, ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ನಮ್ಮ ಜೊತೆ ಇರಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಸಾಧನೆಯ ಹಾದಿಯಲ್ಲಿ ಹಲವಾರು ಅಡೆತಡೆಗಳಿದ್ದರೂ ಸಹಿತ ತಮ್ಮ ಆಸಕ್ತಿ ಹಾಗೂ ಪರಿಶ್ರಮಗಳ ಮೂಲಕ ಕನಸನ್ನು ನನಸಾಗಿಸಬಹುದು ಅನ್ನೋದನ್ನು ಸಾಧಿಸಿ ತೋರಿಸ್ತಾರೆ ಮಹೇಶ್ ಜೋಶಿ ಅವರು. ಅವರು ನಿವೃತ್ತ ಜೀವನಕ್ಕೆ ಇನ್ನೇನು ಕಾಲಿಡಲಿದ್ದಾರೆ, ಆದರೆ ಪ್ರವೃತ್ತಿಯಿಂದ ಇನ್ನಷ್ಟು ಬೆಳೆಯಲಿದ್ದಾರೆ. ಅವರ ಮುಂದಿನ ಜೀವನ ಇನ್ನಷ್ಟು ಹಸಿರಾಗಲಿ, ಯಶಸ್ಸು ಅವರಿಗೆ ದೊರಕಲಿ, ಅವರ ಕನಸುಗಳೆಲ್ಲ ನನಸಾಗಲಿ ಎಂದು ಹಾರೈಸುತ್ತಾ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ತಮ್ಮ ಅನುಭವ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ.
ಅದಕ್ಕಾಗಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇವತ್ತು ಈ ಪ್ರತಿಷ್ಠಿತವಾದಂತಹ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಕಾರಣ ತಾವು. ನನ್ನ ಮೇಲೆ ಪ್ರೀತಿಯನ್ನು ತೋರಿಸಿದೆ. ಇವ ನಮ್ಮ ಮನೆ ಹುಡುಗ ಅಂತ ಭಾವನೆಗಳಿಂದ ಪ್ರತಿ ಹೋದಲ್ಲೆಲ್ಲ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ ಆಹ್ವಾನಿಸಿದ್ದೀರಿ. ಹಾಗಾಗಿ ನಾನು ನಿಮ್ಮ ಹುಡುಗ, ವಯಸ್ಸಿನಲ್ಲಿ ಎಷ್ಟೇ ಆದರೂ ಸಹಿತ ಹುಡುಗನೇ. ನಿಮ್ಮ ಮನೆಯ ಮಗ ಇದ್ದಾಗೆ ನಾನು ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ, ಕನ್ನಡಿಗರ ಜೊತೆಗಿರ್ತೀನಿ. ಕನ್ನಡದ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಎಲ್ಲೇ ಸಿಕ್ಕರೂ ಸಹಿತ ಹಿಂದೆ ಮುಂದೆ ನೋಡಲ್ದೆ ಆ ಕನ್ನಡದ ಸೇವೆಯನ್ನು ಮಾಡ್ತೀನಿ. ತಾವೆಲ್ಲರೂ ಸಹಿತ ಮುಂದೆ ಮಾಡ್ತಕ್ಕಂಥ ಯಾವುದೇ ಕಾರ್ಯ ಇರಲಿ, ನಮ್ಮ ಮಗ ಮಾಡ್ತಕ್ಕಂಥದ್ದು, ನಮ್ಮ ಮನೆಯವನು ಮಾಡ್ತಕ್ಕಂಥದ್ದು ಅಂತ ತಿಳ್ಕೊಂಡು ಆಶೀರ್ವದಿಸಿ ಅಂತ ಭಾಳ ಕಳಕಳಿಯಿಂದ ನಮಸ್ಕರಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲಾದರೂ ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ.